ಹಲೋ ಯಾರು ಮಾತಾಡ್ತಿರೋದು ಆಕಾಶ್ ಬದುಕಿದ್ದಾನೆ ಸರ್ ಆದ್ರೆ ನಿಮ್ಮ ಫೋನ್ ಬದುಕಿಲ್ಲ ಹಲೋ ಗೊತ್ತಲ್ಲ ಆಕಾಶ್ ಛೇ ಫೋನ್ ಕನೆಕ್ಟ್ ಆಗ್ತಿಲ್ಲ मन फोन यार कुड़ूल मद्वे आगे अरे हेतर भावन फोन ट्रिपल डोसेज इंजेक्शन पर्मनेंट मलगस अस्े ನಿಮ್ಮ ಬಾವ ಹಾಗೆ ಹೇಳಿದ್ದಾರೆ ಅಂದ್ರೆ ನಿಮ್ಮ ಅಕ್ಕ ದೇವಿಕಾ ಮತ್ತೆ ಹೆಡೆಯುತ್ತಿದ್ದಾರೆ ಅಂತ ಅರ್ಥ ಒಂದು ವಾರ ಕೂಡ ನಿಮ್ಮ ಅಕ್ಕ ದೇವಿಕಾಗೆ ಮನುಷ್ಯ ತರ ಬದುಕೋದು ಕಷ್ಟ ಬಿಡಿ ಅಂದ್ರೆ ನೀವು ಹೇಳ್ತಿರೋದು ದೇವಿಕಾ ಮನಸಲ್ಲಿರೋ ಆಸೆನ ನಿಮ್ಮ ಬಾವನ ಮುಖಾಂತರ ಹೇಳ್ತಿರ್ತಾರೆ ಅಷ್ಟೇ ಏನೇ ಆಗಲಿ ಅರ್ಜುನ್ ಅವರೇ ಬಾವ ನನಗೆ ಮದುವೆ ಆಗಬೇಡ ಅಂತ ಹೇಳಕ್ಕೆ ಹೇಗೆ ಸಾಧ್ಯ ಅಂತದನ್ನೆಲ್ಲ ಸಾಧ್ಯ ಆಗ್ಸೋದು ತಾನೆ ನಿಮ್ಮ ಅಕ್ಕನ ಕೆಪಾಸಿಟಿ ಬಾವನ ಕಾಲಿಗೆ ಬಿದ್ದು ಬೇಡ್ಕೊಳ್ತಾಳೆ ತಪ್ಪಾಯ್ತು ರೀ ನನ್ನ ಮೇಲೆ ಕರೆಕ್ಟ್ ಆಗಿರ್ತೀನಿ ನನಗೆ ಕ್ಷಮಿಸ್ಬಿಡಿ ಅಂತ ಹಾಗೆ ಭೂಮಿಕಾ ಗನ್ಯ ಆಗ್ತಿರ ನನ್ನ ಕೈ ನೋಡಕ್ಕೆ ಆಗ್ತಿಲ್ಲ ಅವನು ಮದುವೆ ಆಗ್ತಿರ ಹುಡುಗ ಸರಿಯಿಲ್ಲ ತುಂಬಾ ಹೆಂಗಸು ಸವಸ ಇದೆ ಅಂತ ಹೇಳಿರ್ತಾಳೆ ಈಗೆಲ್ಲ ಹೇಳಿದ್ರೆ ನಮ್ಮದೇ ಇರೋರು ನಂಬ್ತಾರೆ ತಾನೆ ಹೌದಲ್ವಾ ಭಾವ ಬಂದು ಅರ್ಜುನ್ ಬಿಸ್ನೆಸ್ ಶತ್ರು ಆ ಪಾಯಿಂಟ್ ಇಟ್ಕೊಂಡು ಅಕ್ಕ ಏನಾದರೂ ಡ್ರಾಮಾ ಮಾಡ್ತಿರಬಹುದಾ ಏನು ಯೋಚನೆ ಮಾಡ್ತಾ ಇದ್ದೀರಾ ಭೂಮಿಕರೆ ಏನಿಲ್ಲ ಮುಂದೆ ಏನು ಮಾಡೋದು ಅಂತ ಇನ್ನೇನು ಮಾಡೋದು ನಿಮ್ಮ ಅಕ್ಕ ದೇವಿಕಾ ಏನೇ ಮಾಡಿದ್ರು ಏನೇ ಮಾತಾಡಿದ್ರು ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅಂತ ಸುಮ್ಮನೆ ಬಿಡೋದು ನಾವೇನಾದರೂ ರಿಯಾಕ್ಟ್ ಮಾಡಿದ್ರೆ ಅವಳು ಇನ್ಯಾದರೂ ದರಿದ್ರ ಪ್ಲಾನ್ ಮಾಡ್ಕೊಂಡು ಬರ್ತಾಳೆ ನಾವಾಗಿ ಅದಕ್ಕೆ ಅವಕಾಶ ಮಾಡ್ಕೊಡೋದು ಬೇಡ ಭೂಮಿಕೋರೆ ರೀ ಬರೀ ದೇವಿಕಾ ಅಲ್ಲ ರೀ ಇಡೀ ದೇವಲೋಕದ ದೇವತೆಗಳೆಲ್ಲ ಬಂದು ಭೂಮಿಕನ ಮದುವೆ ಆಗಬೇಡ ಅಂತ ಹೇಳಿದ್ರು ನೀವೇ ನನಗೆ ಸಾಕು ಅಂತ ಹೇಳ್ತೀನಿ ಹಾಗಿದ್ದಾಗ ದೇವಿಕಾನ ಅಸುರ ಜನ್ಮದ ಬಗ್ಗೆ ಯೋಚನೆ ಮಾಡಿ ಯಾಕೆ ತಲೆ ಕೆಡಿಸ್ಕೊತೀರಾ ಪ್ಲೀಸ್ ದಯವಿಟ್ಟು ಪ್ಲೀಸ್ ನೀವು ನಿಮ್ಮ ಹಳೆ ಅನಿಸಿಕೆಗಳ ಬಗ್ಗೆ ಯೋಚನೆ ಮಾಡಬೇಡಿ ಕನೆಕ್ಟ್ ಆಗಬೇಡಿ ನಿಮಗೆ ಈಗ ಬೇಕಾಗಿರೋದು ಹಳೆ ನೆನಪುಗಳಲ್ಲ ಹೊಸ ಕನಸುಗಳು ನಿಮ್ಮೆಲ್ಲ ಮಾತಲ್ಲೂ ಗಂಡ ಆಗೋನು ಅಂದ್ರೆ ಏ ಚಂಪಕ ಮಲ್ಲಿಗೆ ಹೇಳಿದ್ರಲ್ಲ ಅದನ್ನ ಹೇಳ್ರಿ ಗಂಡ ಆಗೋನು ಅಂದ್ರೆ ಅರ್ಜುನ್ ಮದುವೆ ನಡೆಸ್ಕೊಡೋಣ ಅಂದ್ರೆ ಮ್ಯಾರೇಜ್ ಕಾಂಟ್ರಾಕ್ಟರ್ ಆಕಾಶ್ ಕರೆಕ್ಟ್ ಕರೆಕ್ಟ್ ಆಗಿ ಹೇಳಿದ್ರೆ ನಾವು ತುಂಬಾ ಕಾಮಿಡಿ ಬೇ ಯಾವಾಗ ಕೈ ಹಿಡ್ಕೊಳ್ಳೋಕೆ ಬಂದ್ರೆ ತಪ್ಪಿಸ್ಕೊಂಡು ಹೋಗ್ತಿರಲ್ರಿ ನೆಕ್ಸ್ಟ್ ಟೈಮ್ ಕರೆಕ್ಟ್ ಆಗಿ ಲಾಕ್ ಮಾಡ್ತೀನಿ
तारा इवतु भूमिका वापस होते दिन बड़सो ना तोता इवतु एंत वापस होते नम जो कुत्कु तिंडी तीन ಬೇಡ ಮಾವ ನೀ ಮಾಡಿ ನಾನು ಆಮೇಲೆ ತಿಂತೀನಿ ಇವಾಗ ಹೇಗ ಆಗುತ್ತೆ ನೀ ಕೂತ್ಕೋ ಏತಾರ ನೀ ಬರ್ಸೆ ಅಲ್ಲ ಮಾವ ಅಲ್ಲೂ ಇಲ್ಲ ಬೆಲ್ಲೂ ಕೂತ್ಕೊಂಡ ಮೇಲೆ ಕೂತ್ಕೋಬೇಕು ಅಷ್ಟೇ ಸರ್ ಬಂದಿರೋ ಲೇ ಮೋತೆ ಜನ ಕೊಲ್ಲೇ ಬಂದೆ ತಗೊಳ್ಳ ಮೋತೆ ಇಲ್ಲ ನೀ ಅನ್ನ ತಿಂಡಿ ಮಾಡಬೇಕಾದ್ರೆ ಯಾರಾದರೂ ಅಂದ ಕಂಡ್ರು ವಕರ್ಸ್ ಬಿಡ್ತಾರೆ ನೀ ತಿನ್ನಮ್ಮ ತಿನ್ನು ಹೇ ಹಾಕೆ ನಿಧಾನಕ್ಕೆ ತಿನ್ನಮ್ಮ भूमिका बंद लेटर भूमिकंग भूमिकंग यार लेटर बर सा हाँ यारो नाने आकाश अंत लेटर बरद्नल ಹಾಗೆ ಇವತ್ತು ಯಾರಾದರೂ ಬರ್ದಿರಬಹುದಾ ಆಕಾಶ ಏನಾದರೂ ತಲೆ ಕೆಟ್ಟು ಭೂಮಿಕಾಗ ಲೆಟರ್ ಬರ್ದಿರಬಹುದಾ ಹಾಗೇನಾದರೂ ಬರ್ತಿತ್ತು ಇವರೆಲ್ಲ ಅದನ್ನು ಓದಿದ್ರೆ ಅಲ್ಲಿಗೆಲ್ಲ ಮುಖ್ಯತೆ ಮೋಚೇಣ ಆ ಲೆಟರ್ ಕೊಡಿ ನಿನಗೆ ಬಂದಿರೋ ಲೆಟರ್ ಇರಬಹುದು ಆದರೆ ನಾನು ಈ ಮನೆಗೆ ಹೆಡ್ ಮಾಸ್ಟರ್ ಇದ್ದ ಹಾಗೆ ಹಾಗಾಗಿ ನೀನು ಅದರಲ್ಲಿ ಏನು ಬರೆದಿದೆಯೋ ಅದನ್ನ ನಮ್ಮ ಸಮ್ಮುಖದಲ್ಲೇ ಓದಬೇಕು ನಿನ್ ತಿಂಡಿ ತಿನ್ನಮ್ಮ ಕೊಡೋ ಇಲ್ಲಿ ಇಷ್ಟು ನಾನು ಹೊರಗಿದ್ದೆ ಆ ದರಿದ್ರದವನು ಆಗ ನನ್ನ ಕೈಯಲ್ಲಿ ಇದನ್ನು ಕೊಟ್ಟು ಹೋಗಿದ್ದಿದ್ರೆ ಏನಾಗ್ತಾ ಇತ್ತು ಲೆಟ್ರಲ್ಲಿ ಏನಿದೆಯೋ ಆಕಾಶ ಏನಾದರೂ ಬರ್ತಿದ್ರೆ ನಾನು ಸತ್ತೆ ಅದೇನಮ್ಮ ತಿಂತಾನೇ ಇಲ್ಲ ನೀನು ಚೆನ್ನಾಗಿಲ್ವೇ ತಿನ್ನು ಹಾಗೇನಿಲ್ಲ ಮಾವ ಚೆನ್ನಾಗೇ ಇದೆ ತಿನ್ನು ಮತ್ತೆ ಸರ್ ನೀವೀಗ ತುಂಬಾ ಆರೋಗ್ಯವಾಗಿದ್ದೀರಾ ಹೌದಾ ಹಾಗಿದ್ರೆ ನಾನು ಇವಾಗ ಎಲ್ಲಿಗೆ ಬೇಕಾದರೂ ಹೋಗಬಹುದಾ ಖಂಡಿತ ಸರ್ ಹಾ ಇದನ್ನ ಮನೆಯವರ ಹತ್ರನೂ ಹೇಳಬಿಡಿ ನಾನು ಹುಷಾರಾಗಿದ್ದೀನಿ ಅಂತ ನಾನು ಅವರತ್ರ ಹೇಳೋದಕ್ಕಿಂತ ನೀವು ಹೇಳೋದೇ ಸರಿ ಹಾಗಿದ್ಮೇಲೆ ನಾನು ಹೊರಡಬಹುದು ತಾನೇ ಈಗ ನಾನು ಹುಷಾರಾಗಿದ್ದೀನಿ ಅಂತ ನೀವು ಹೇಳಿದಿರಾ ನಾನೇ ಇಲ್ಲಿ ಇರಲ್ಲ ಆಮೇಲೆ ನೀವು ಇಲ್ಲಿ ಏನು ಮಾಡ್ತೀರಾ ಖಂಡಿತ ಹೊರಡಬಹುದು ಥ್ಯಾಂಕ್ ಯು ಸರ್ ನೀವು ಥ್ಯಾಂಕ್ಸ್ ಹೇಳೋದಾ ನಾನು ಯಾರು ಏನು ಎತ್ತ ಅಂತ ಗೊತ್ತಿಲ್ಲದೇನೆ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಒಡ ಹುಟ್ಟಿದ ಅಕ್ಕನೋ ತಂಗಿನೋ ಇದ್ದಿದ್ರೆ ಚೆನ್ನಾಗಿ ನೋಡ್ಕೊತಾ ಇರಲಿಲ್ವೇನೋ ಥ್ಯಾಂಕ್ಸ್ ಸಿಸ್ಟರ್ ನಿಮಿಷ ತಗೊಳ್ಳಿ ಸಿಸ್ಟರ್ ಅಯ್ಯೋ ಬೇಡ ಸರ್ ಅಲ್ಲ ನೀವು ಸೇವೆ ಮಾಡಿದ್ದೀರಾ ಅಂತ ನಾನು ಇದನ್ನು ಕೊಡ್ತಾ ಇಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದು ಇಲ್ಲ ಬಿಡಿ ನನ್ನ ಸಂತೋಷಕ್ಕೋಸ್ಕರ ಕೊಡ್ತಾ ಇದ್ದೀನಿ ನೀವು ತಗೊಂಡಿಲ್ಲ ಅಂದರೆ ನನಗೆ ಖಂಡಿತ ಬೇಜಾರಾಗುತ್ತೆ ಪ್ಲೀಸ್ ಬೇಡ ಸರ್ ಇಲ್ಲ ನೀವು ತಗೊಳ್ಳೇಬೇಕು ಪ್ಲೀಸ್ ಇಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಸರಿ ಥ್ಯಾಂಕ್ ಯು ಸರ್ ವೆಲ್ಕಮ್ ಬರ್ತೀನಿ ಸರ್ ಹೋಗಿ ನಾನು ಬರ್ತೀನಿ ಸರ್ ಮತ್ತೆ ಸಿಗೋಣ ಮನೇಲಿ ಚಿಕ್ಕೋಳು ಅಂದ ಮಾತ್ರಕ್ಕೆ ಇವ್ರು ಹೇಳಿದ ಕೆಲಸ ಎಲ್ಲ ಮಾಡಬೇಕು ನಾನು ಒಂದು 10 ನಿಮಿಷ ನಿಮಗೆ ಚಾಟ್ ಮಾಡಕ್ಕೆ ಬಿಡಲ್ವಲ್ಲ ತಿಂಡಿ ಬರ ಆಕಾಶಕ್ಕೆ ತೊಣೋ ಕೊಡು ಬನ್ನಿ ಯಾರಿಗೋ ಬೈಕೊಂಡು ಮಾಡ್ತಿದ್ಯಾ ನಿಮ್ಮನ್ನು ಬಿಟ್ಟು ಈ ಮನೇಲಿರೋ ಎಲ್ರಿಗೂ ಬೈಕೋತಾ ಇದ್ದೀನಿ ಅಂಥದ್ದು ಏನಾಯಿತು ಮತ್ತಿನ್ನೇನು ಅದಕ್ಕೆ ಒಂದು 5 ನಿಮಿಷ ನಾನು ಸುಮ್ಮನೆ ಕೂರಂಗಿಲ್ಲ ಒಂದು 2 ನಿಮಿಷ ಫ್ರೆಂಡ್ಸ್ ಜೊತೆ ಚಾಟ್ ಮಾಡು ಅಂದರೆ ವಿನಿ ಅಂಗಡಿಗೆ ಹೋಗ್ಬಾ ವಿನಿ ಮೋಟರ್ ಆನ್ ಮಾಡು ಅದು ಇದು ಅಂತ ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ಕೆಲಸ ಹೇಳ್ತಾನೆ ಇರ್ತಾರೆ ಗೊತ್ತಾ ಸರಿ ಆಯಿತು ಏನು ಕೆಲಸ ಹೇಳಿದ್ರು ನಿನಗೆ ಔಟೋಸಲ್ಲಿ ಇದಾರಲ್ಲ ಮ್ಯಾರೇಜ್ ಬ್ರೋಕರು ಅವರಿಗೆ ತಿಂಡಿ ತೊಗೊಂಡೋಗಿ ಕೊಡಬೇಕಂತೆ ಅಯ್ಯೋ ಅವರು ಮದುವೆ ಮಾಡಿಸೋ ಬ್ರೋಕರ್ ಅಲ್ಲ ಅವ್ರು ಏನಾದರೂ ಆಗಿರಲಿ ನಾನು ಇವಾಗ ತಿಂಡಿ ಸಪ್ಲೈಯರ್ ಆದೆ ತಾನೇ ನೋಡುವಿನಿ ನಾವು ಅಡುಗೆ ಮಾಡುವಾಗ ಮಾಡಿದ ಅಡುಗೆನ ಯಾರಿಗಾದರೂ ಬಡಿಸೋವಾಗ ನಾವು ಯಾವ ಮೂಡಲ್ಲಿ ಇರ್ತೀವೋ ತಿಂದವರು ಕೂಡ ಅದೇ ಮೂಡ್ಗೆ ಬರ್ತಾರೆ ಹಾಗಿರುವಾಗ ನೀನು ಈ ಥರ ಗೊಣಕೊಂಡು ಹೋಗಿ ತಿಂಡಿ ಕೊಟ್ಟರೆ ಚೆನ್ನಾಗಿರುತ್ತಾ ಹೇಳು ಕೊಡು ನಾನೇ ಕೊಟ್ಟು ಬರ್ತೀನಿ ಅದಿರಲಿ
ಚಾಟ್ ಮಾಡ್ತಿದ್ದೆ ಅಂತ ಹೇಳಿದ್ಯಲ್ಲ ಯಾರ ಜೊತೆ? ಹುಡುಗಿರ ಜೊತೆನಾ? ಅಯ್ಯೋ, ಹುಡುಗಿರು ಹುಡುಗಿರಿಗೆ ಚಾಟ್ ಮಾಡ್ತಾರೆ, ಅದಕ್ಕೆ ಇದೆಲ್ಲ ಹುಡುಗರಿಗೆ. ಒಬ್ರೊಬ್ರದ್ದು ಒಂದೊಂದು ಬಾಧೆ. ಇನ್ಬಾಕ್ಸ್ ಓಪನ್ ಮಾಡಿದ್ರೆ ಸಾಕು, 1000 ಐ ಲವ್ ಯುಗಳಿರುತ್ತೆ. ಅದಕ್ಕೆ ಎಲ್ರು ಕ್ಯೂವಲ್ಲಿ ನಿಲ್ಲಿಸಿ ಸರಿಯಾಗಿ ಬೈಬೇಕು. ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೆ. ಇದು ತೊಗೊಂಡೋಗಿ ಕೊಡ್ತೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಬಟ್ ಈ ಮ್ಯಾಟ್ರ್ ಯಾರಿಗೂ ಹೇಳ್ಬಿಡಿ. ದಿನ ಭವಿಷ್ಯ ಏನಿದೆ ಅಂತ ನೋಡೋಣ. ರೀತಿ ಪಾತ್ರರ ಭೇಟಿ. ಭೇಟಿಯಾಗೋಕ್ಕೆ ಪ್ರೀತಿ ಪಾತ್ರರು ಅಂತ ಯಾರಿದ್ದಾರೆ? ಎಲ್ಲ ಪ್ರೀತಿನ ಕೊಂದವ್ರೆ. ಏನು ಡೇಟ್ ಇವತ್ತು? April 20. ನನ್ನ ಹುಟ್ಟಿದಬ್ಬ. ಜಗತ್ತಿನ ಪಾಲಿಗೆ ಸತ್ತವನು ಹುಟ್ಟಿದಬ್ಬ. ಅವ್ರ ಪರ್ಸ್ನಲ್ ಅಲ್ವಾ? ಬೇರೆಯವ್ರಿಗೆ ಬಂದಿರೋ ಲೆಟರ್ ನಾವು ಓದೋದು ತಪ್ಪು ನನ್ನ ಅಭಿಪ್ರಾಯ. ಅಯ್ಯೋ, ನಂದು ಸೇಮ್ ಟು ಸೇಮ್ ಅದೇ ಅಭಿಪ್ರಾಯ ಕಣಮ್ಮ. ಇನ್ನೊಬ್ರ ಲೆಟರ್ನ ಮತ್ತೊಬ್ರು ಓದೋದು ಅಪರಾಧ, ಅಕ್ಷಮ್ಯ ಅಪರಾಧ. ಹಾ, ಒಂದು ಕೆಲಸ ಮಾಡು, ನೀನು ಇದನ್ನ ಜೋರಾಗಿ ಓದು. ನೀನು ಓದಿದಾಗ ಬೇರೆಯವ್ರ ಅದನ್ನು ಕೇಳಿಸ್ಕೋಬೋದು. ಹಾ, ನನಗೆ ಅರ್ಥ ಆಗೋ ಹಾಗೆ ಸ್ವಲ್ಪ ದೊಡ್ಡ ಧ್ವನಿಯಲ್ಲೇ ಓದು, ಆಯ್ತಾ? ತಗೋ. ನೀವು ಓದ್ಬಿಡೋ, ನಾ ಕೇಳ್ಬಿಡ್ತೇನೆ. ಪರವಾಗಿಲ್ಲ, ಅದು ಅಯ್ಯೋ ಅದು ಇದು ಅಂತ ಏನು ಹೇಳ್ಬೇಡಮ್ಮ. ಅದ್ರಲ್ಲಿ ಏನು ಬರ್ದಿದೆ ಅದನ್ನು ಓದು. ಅದು ಈ ಲೆಟ್ರ್ ಯಾರು ಬರ್ದಿದ್ದಾರೆ ಅಂತ ನಂಗೆ ದೇವರಾಣೆಗೂ ಗೊತ್ತಿಲ್ಲ ಮಾವ. ಯಾರು ಬರ್ದಿರ ಅದನ್ನು ನಿನ್ಗೆ ಗೊತ್ತಿಲ್ಲ, ನನಗೆ ಗೊತ್ತು. ಆದರೆ ಅದ್ರಲ್ಲಿ ಏನು ಬರ್ದಿದೆ ಅಂತ ನಿನ್ಗೆ ಗೊತ್ತಿರಬೇಕಲ್ಲ, ಅದನ್ನು ಓದು ಅಂತ ಹೇಳ್ತಿರೋದು ಮಾವ. ಅದು ಲೇ ಮೋಚೆ ತಗೊಂಡು ಓದೋ ಅದನ್ನು. ನನ್ನ ಸುರಸುಂದರಿಗೆ. ಸುರಸುಂದರಿಯೇ, ಇಲ್ಲಿ ಯಾರಿದ್ದಾರೆ? ಇವಳು ಉರಿ ಸುಂದರಿ, ನೀನು ಸುರಸುಂದರ ಅಂಗ. ಯಾರಿರು ನೀನು? ಮತ್ತೆ ಈ ಊರಿಗೆ ಬಂದಿದ್ದು ನನಗೆ ತುಂಬ ಸಂತೋಷವಾಯಿತು. ನಿನ್ನ ಅತ್ತೆ ಮಾವ ಫೋನ್ ರಿಸೀವ್ ಮಾಡ್ತಾರೆ ಅಂತ ಲೆಟ್ರು ಬರ್ತಿದ್ದೀನಿ. ರಾತ್ರಿ ಎಲ್ಲರೂ ನಿದ್ದೆ ಮಾಡಿದ್ಮೇಲೆ ನಿಮ್ಮನೆ ಹತ್ರ ಇರೋ ಮಾವಿನ ತೋಪು ಹತ್ರ ಕಾಯ್ತಾ ಇರ್ತೀನಿ, ಬರ್ತೀಯಾ? ಮಾವಿನ ತೋಪ. ಮಾವ, ನಿಜವಾಗ್ಲೂ ಮಾವ ಈ ಲೆಟ್ರು ಬರ್ದಿರೋದು ಯಾರು ಅಂತ ನನ್ಗೆ ಗೊತ್ತಿಲ್ಲ ಮಾವ. ಗೊತ್ತಾಗ್ತಿದೆ, ಗೊತ್ತಾಗ್ತಿದೆ. ಲೆಟ್ರು ಅಂದರೆ ಪರ್ಸ್ನಲ್ಲು, ಅವರೇ ಓದಬೇಕು ಅಂತ ಏನೋ ಕತೆ ಕಟ್ಟಿದೆಯಲ್ಲ, ಆಗಲೇ ಗೊತ್ತಾಯಿತು ನಿನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ. ಅಲ್ಲ ಮಾವ, ಅದು ನೀನು ಮಾಡಿರೋ ತಪ್ಪನ್ನು ನಾನು ಕ್ಷಮಿಸ್ತೀನಿ. ಆದರೆ ನಾನು ಸೊಸೆ ತಪ್ಪು ಮಾಡೋ ಹಾಗೆ ಮಾಡ್ದಲ್ಲ ಅವ್ನು ಯಾವನ, ಅವನು ನಾನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಅವನು ಯಾರು ಅಂತ ಹೇಳಿ ನಮಗೆ?
ಮಾವ ಈ ಲೆಟರ್ ಬರೆದಿರೋದು ಯಾರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮಾವ. ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ? ಇಲ್ಲ. ಹಾಗಾದ್ರೆ ಹಾಳಾಗಿ ಹೋಗ್ಲಿ. ನಾನು ಅವನ ಅಪ್ಪನಿಗೆ ಶಿಕ್ಷೆ ಕೊಟ್ಬಿಟ್ಟು ನಿನ್ನ ಬಿಟ್ಬಿಡೋಣ ಅಂತಿದ್ದೆ. ಆದ್ರೆ ನೀನು ನೀನಾಗೆ ನಿನ್ನ ಶಿಕ್ಷೆನ ತಗೋಬೇಕು ಅಂತ ನಿರ್ಧಾರ ಮಾಡ್ತಿದ್ಯಾ? ನಾನೇನು ಮಾಡೋದಕ್ಕಾಗೋದಿಲ್ಲ. ಏಯ್ ಚಾಡಿ ತಗೊಂಡ್ ಬಾ. ಆಕಾಶವ್ರೆ 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 ಆಕಾಶ ಅವರೇ ಯಾರು ಕೂಗ್ತಾ ಇದ್ದೀರಲ್ಲ ಆಕಾಶ ಅವರೇ ಎಲ್ಲಿ ಹೋದ್ರು ಇವರು ನೀರು ಶಬ್ದ ಕೇಳಿಸ್ತಿದೆ ಆಕಾಶ ಅವರೇ ಟೇಬಲ್ ಮೇಲೆ ತಿಂಡಿ ಇಟ್ಟಿದ್ದೀನಿ ಚಂಪಕ ಅವರು ಮತ್ತೆ ಬಂದ್ರು ಅನ್ಸುತ್ತೆ ಮೋಸ್ಟ್ಲಿ ನೀರ್ ಶಬ್ದಕ್ಕೆ ನಾನು ಮಾತಾಡಿದ್ ಕೇಳಿಸಿಲ್ಲ ಅನ್ಸುತ್ತೆ ಬಂದ್ಮೇಲೆ ಅವರೇ ನೋಡ್ತಾರೆ ಬಣ್ಣದ ಭೋಗರಿ ಆ ಶಿವನೇ ಚಾಟಿ ಕಣೋ ಯಾಕ ನನಗೆ ಬರ್ತಿರೋ ಸ್ಪಿಟ್ಟಲ್ಲಿ ನಾನು ನಿನಗೆ ಎದ್ವಾತಿದ್ವ ಹೊರತು ಬಿಡೋದು ನೀನು ಆ ಹಂಗೆ ನಿಗುತ್ಕೊಂಡ್ಬಿಡೋದು ಆಮೇಲೆ ಕೋರ್ಟು ಕಚೇರಿ ಅಂತಂದ್ಬಿಟ್ಟು ನನ್ನ ತಲೆ ಮೇಲೆ ಬರುತ್ತೆ ನನಗೆ ಯಾಕೆ ಬೇಕಾದಲ್ಲ ಅದು ಹೋಗ್ಲಿ ನೀನು ಸಾಯ್ದೇ ಇರುವಾಗೆ ಹೊಡೆಯೋಣ ಅಂತಂದ್ರೆ ಅರ್ಧ ಇಟ್ಟು ಹೊಡೆಯೋದಕ್ಕೆ ನನಗೆ ಬರೋದು ಇಲ್ಲ ಅದಕ್ಕೋಸ್ಕರ ಹೇಳಿ ತಗೋ ಅಂತ ಅಂದ್ಬಿಟ್ಟು ನಿನಗೆ ಎಷ್ಟು ಹೊಡ್ಕೋಬೇಕೋ ಆ ಶರ್ಟ್ ಇದ್ರಲ್ಲೇ ಹೊಡ್ಕೋ ನೀನು ಮುಚ್ಚೆ ಅವಳ ಪತ್ರದಲ್ಲಿ ಎಷ್ಟು ಸಾಲಗಳಿದೆಯೋ ಅಣ್ಣ 27 ಇದೆ ಅಣ್ಣ 27 ನಾನು ಸ್ಟ್ಯಾಂಡರ್ಡ್ 3% ಬಡ್ಡಿ ಅಂದ್ರೆ 3 ಲೈನು 38 ಹೊಡ್ಕೋ ಬಿಡಮ್ಮ ಮೂವತ್ತ ಹೌದು ಇಲ್ಲ ಅಂದ್ರೆ ನಾವೆಲ್ಲ ತಲಾ 10 ಏಟ್ ಹೊಡೆದ್ರೆ 38 ಆಗುತ್ತೆ ಹಾಗೆ ಮಾಡೋಣ ಬೇಡ ನಾನು ಹೊಡ್ಕೊತೇನೆ ಸ್ವಲ್ಪ ದೂರ ಹೊಡ್ಕ ನೀ ಇಲ್ಲೇ ಹೊಡ್ಕೊಂಡ್ರೆ ನಮಗೂ ಏಟ್ ಬರುತ್ತೆ ಅಷ್ಟು ಆಗಲ್ವ ಅಲ್ಲೋ ಹೊಡ್ಕ ಏನ್ ನೋಡ್ತಾ ಇದ್ಯಾ ಜೋಶನ್ ಕೆಲಸ ಟೈಮ್ ಹೇಳೋದಕ್ಕೆ